ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಹಿಮಾಚಾದಿತ ಕಡಿಮೆ ಕಾಶ್ಮೀರದಲ್ಲಿ ಮತ್ತೆ ಸಿನಿಮಾ ಥಿಯೇಟ್ರ್ಗಳು ಪ್ರಾರಂಭಗೊಂಡಿವೆ ತುಂಬ ಅಚ್ಚರಿಯ ವಿಷಯ ಏಕೆಂದರೆ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರ ಅಂತ್ಯದಲ್ಲಿ ಅಲ್ಲಿದ್ದಂಥ ಸುಮಾರು ಹದಿನೈದು ಸಿನಿಮಾ ಥಿಯೇಟರ್ಗಳನ್ನು ಬಂದ್ ಮಾಡಲಾಗಿತ್ತು ಅಲ್ಲಿಯ ಟೆರ್ರಿಸ್ಟ್ಗಳು ಬಂದ್ ಮಾಡುವಂತೆ ಇನ್ನಿಲ್ಲದ ಹಾಗೆ ಉಪದ್ರವ ಕೊಟ್ಟಿದ್ದರು ಕಿರುಕುಳವನ್ನು ಕೊಟ್ಟಿದ್ದರು ಅದಾದ ಮೇಲೆ ಈಗ ಇಪ್ಪತ್ತ್ಮೂರು ವರ್ಷಗಳ ನಂತರ ಮತ್ತೆ ಮೂರು ಮಲ್ಟಿಪ್ಲೆಕ್ಸ್ಗಳು ತೆರೆದುಕೊಂಡಿವೆ ಕಾಶ್ಮೀರದಲ್ಲಿ ತನ್ನ ಮೂಲಕ ಹೊಸ ಗಾಳಿ ಬೀಸ್ತಾ ಇದೆ ಅನ್ನುವುದಕ್ಕೆ ಇದು ದ್ಯೋತಕವಾಗಿದೆ ಮೊನ್ನೆ ಭಾನುವಾರ ಅಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಆಗಿರುವಂಥ ಮನೋಜ್ ಸಿನ್ಹಾ ಅವರು ದಕ್ಷಿಣ ಕಾಶ್ಮೀರದ ಪುಲ್ವಾಮಾದಲ್ಲಿ ಮತ್ತು ಶೋಪಿಯನ್ನಲ್ಲಿ ಎರಡು ಮಲ್ಟಿಪ್ಲೆಕ್ಸ್ಗಳನ್ನು ಪ್ರಾರಂಭ ಮಾಡಿದ್ದಾರೆ ಅದಾದಮೇಲೆ ಶ್ರೀನಗರದ ಲಾಲ್ ಚೌಕ್ನಲ್ಲಿ ಮೂರು ಸ್ಕ್ರೀನ್ಗಳುಲ್ಲಂಥ ಐನಾಕ್ಸ್ ಎನ್ನುವಂಥ ಐನೂರ ಇಪ್ಪತ್ತು ಆಸನಗಳ ಮೂರು ಸ್ಕ್ರೀನ್ಗಳ ಮಲ್ಟಿಪ್ಲೆಕ್ಸ್ ಪ್ರಾರಂಭಗೊಂಡಿದೆ ಈಗಾಗಲೇ ಅಲ್ಲಿ ಐನಾಕ್ಸ್ನ ಚೈನ್ ಏನಿದೆ ಅದರ ಮುಖ್ಯಸ್ಥ ವಿಕಾಸ್ ದರ್ ಇದಕ್ಕಾಗಿ ಏನು ಬಂದೋಬಸ್ತ್ ಮಾಡಬೇಕು ಏನೇನು ವ್ಯವಸ್ಥೆಗಳನ್ನ ಮಾಡಬೇಕು ಯಾವ ರೀತಿಯಲ್ಲಿ ಚಿತ್ರಮಂದಿರಗಳು ನಡೆಸಬೇಕು ಅನ್ನುವಂಥ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ ಸೆಪ್ಟೆಂಬರ್ ಮೂವತ್ತರಿಂದ ರೆಗ್ಯುಲರ್ ಆಗಿ ಥಿಯೇಟ್ರ್ಗಳನ್ನು ನಡೀತಾ ಇದ್ದಾವೆ ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಕಾಶ್ಮೀರದಲ್ಲಿ ಸುಮಾರು ಹದಿನೈದು ಸಿನಿಮಾ ಥಿಯೇಟರ್ಗಳಿದವು ಬ್ರಾಡ್ವೇ ಅಂತಿತ್ತು ರೀಗಲ್ ಅಂತಿತ್ತು ನೀಲಮ್ ಅಂತಿತ್ತು ಕಾಶ್ಮೀರದ ಬೇರೆ ಬೇರೆ ಭಾಗಗಳಲ್ಲಿ ಸಿನಿಮಾ ಥೇಟ್ರ್ಗಳಿದ್ದವು ನಾನು ಹೇಳಿದಾಗ ಎಂಬತ್ತೊಂಬತ್ತರಲ್ಲಿ ಯಾವಾಗ ಈ ರೀತಿ ನರಮೇಧ ನಡೀತದೆ ಹತ್ತೊಂಬತ್ತನೂರ ತೊಂಬತ್ತು ಜನವರಿ ಹತ್ತೊಂಬತ್ತು ಅದಾದಮೇಲಂತೂ ಸಂಪೂರ್ಣವಾಗಿ ನಿಲ್ಲಿಸೇ ಬಿಡಲಾಯಿತು ಸಿನಿಮಾ ಥಿಯೇಟ್ರ್ ಎಲ್ಲವನ್ನೂ ಬಂದ್ ಮಾಡಲಾಯಿತು ಅದಾದಮೇಲೆ ಹತ್ತೊಂಬತ್ತರ ತೊಂಬತ್ತೊಂಬತ್ತರಲ್ಲಿ ನಮ್ಮ ಫರೂಕ್ ಅಬ್ದುಲ್ಲಾ ಅವರ ಸರ್ಕಾರದಿಂದ ನ್ಯಾಷನಲ್ ಕಾನ್ಫರೆನ್ಸ್ ಸರ್ಕಾರ ಮತ್ತೆ ಸಿನಿಮಾ ರೀ ಓಪನ್ ಮಾಡಬೇಕು ಅಂತ ಪ್ರಯತ್ನ ಮಾಡಿದರು ಅವಾಗ ಬ್ರಾಡ್ವೆ ಮತ್ತು ನೀಲಮ್ ಅನ್ನುವಂಥ ಎರಡು ಸಿನಿಮಾ ಥಿಯೇಟ್ರ ಮಾಲಕರೇನಿದ್ದಾರೆ ಪ್ರದರ್ಶಕರು ಅವರಿಗೆ ತಲಾ ನಲವತ್ತೈದು ಲಕ್ಷ ರೂಪಾಯಿಗಳ ಬಡ್ಡಿ ರಹಿತ ಸಾಲವನ್ನು ಕೊಡಲಾಯಿತು ಆ ಬಡ್ಡಿ ರಹಿತ ಸಾಲದೊಂದಿಗೆ ಅವರು ಯಾವ ಥಿಯೇಟ್ರ್ಗಳು ಬಂದಾಗಿ ಹೋಗಿದ್ವೋ ಆ ಥಿಯೇಟ್ರನ್ನ ರಿನೋವೇಷನ್ ಮಾಡಿ ಮತ್ತೆ ಸಿನಿಮಾ ಥಿಯೇಟ್ರ್ ಪ್ರಾರಂಭ ಮಾಡಿ ಅಂತ ಸರ್ಕಾರ ಕೇಳ್ಕೊಳ್ತು ಅದರ ಪ್ರಕಾರ ಆ ಪ್ರದರ್ಶಕರು ಸಿನಿಮಾ ಥಿಯೇಟ್ರನ್ನ ಸರ್ವ ಸುಸಜ್ಜಿತಗೊಳಿಸಿ ಅತ್ಯಾಧುನಿಕಗೊಳಿಸಿ ಸಿನಿಮಾ ಥಿಯೇಟ್ರನ್ನ ಪ್ರಾರಂಭ ಮಾಡಿದರು ಹತ್ತೊಂಬೈನೂರ ತೊಂಬತ್ತೊಂಬತ್ತು ಸೆಪ್ಟೆಂಬರ್ನಲ್ಲಿ ಆದರೆ ದುರದೃಷ್ಟವಶಾತ್ ಮೊದಲನೇ ದಿವಸ ಸಿನಿಮಾ ಬಿಟ್ಟು ಜನ ಹೊರಗಡೆ ಬರ್ತಾ ಇದ್ದಾರೆ ಇದ್ದಕ್ಕಿದ್ದ ಹಾಗೆ ಮೂರು ಗ್ರೆನೇಡ್ಗಳನ್ನು ಎಳೆಸಿತಾರೆ ಭಯೋತ್ಪಾದಕರು ಅಂದರೆ ಕಾಶ್ಮೀರ ಕಾನೂನು ಮತ್ತು ಸುವ್ಯವಸ್ಥೆಯಿಂದ ಶಾಂತವಾಗಿ ಇರಬಾರದು ಅನ್ನೋದು ಅಲ್ಲಿಯ ಭಯೋತ್ಪಾದಕರ ಏಕಮೇವ ಗುರಿಯಾಗಿತ್ತು ಯಾವಾಗ ಗ್ರೆನೇಡನ್ನು ಮೂರು ಗ್ರೆನೇಡನ್ನು ಎಸೆದ್ರು ಒಂದು ಗ್ರೆನೇಡು ಒಬ್ಬ ಹಫೀಜುಲ್ಲಾನವನ್ ಮೇಲೆ ಬಿದ್ದುಬಿಡುತ್ತೆ ಆತ ಸ್ತ ಸ್ಪಾಟ್ ಎತ್ತಾಗಿಬಿಡ್ತಾನೆ ಉಳಿದ ಹದಿನಾರು ಜನಗಳು ಇಂಜೂರಿ ಆಗ್ತಾರೆ ಅವ್ರನ್ನ ಆಸ್ಪತ್ರೆಗೆ ಸಾಗಿಸ್ಲಾಗುತ್ತೆ ಯಾವಾಗ ಈ ರೀತಿಯಾದಂಥ ಆತಂಕಕಾರಿ ವಾತಾವರಣ ನಿರ್ಮಾಣ ಆಗುತ್ತೋ ಆ ಸಂದರ್ಭದಲ್ಲಿ ಮತ್ತೆ ಸಿನಿಮಾ ಥಿಯೇಟ್ರ್ಗಳನ್ನು ಬಂದ್ ಮಾಡುವಂಥ ತೀರ್ಮಾನವನ್ನು ಮಾಡಲಾಗುತ್ತೆ ಯಾವ ಸಿನಿಮಾ ಥಿಯೇಟ್ರ್ಗಳು ಖಾಲಿ ಬಿದ್ದಿದಾವಲ್ಲ ಆ ಸಿನಿಮಾ ಥಿಯೇಟ್ರ್ಗಳಲ್ಲಿ ಇವತ್ತು ನಮ್ಮ ಸೇನೆಯವರು ತಮ್ಮ ತಂಗುದಾಣವನ್ನು ಮಾಡಿಕೊಂಡಿದ್ದಾರೆ ಆದರೆ ಇಪ್ಪತ್ತ್ಮೂರು ವರ್ಷಗಳ ಈ ಸುದೀರ್ಘವಾದಂಥ ಕಾಲಾವಧಿಯ ನಂತರ ಮತ್ತೆ ಹೊಸ ಗಾಳಿ ಬೀಸುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ ಈಗ ಮಾಡಿರುವಂಥ ಮಲ್ಟಿಪ್ಲೆಕ್ಸ್ಗಳು ಕಾಶ್ಮೀರಿ ಶೈಲಿಯ ಸಂಪೂರ್ಣ ವಿನ್ಯಾಸವನ್ನು ಹೊಂದಿದ್ದಾವೆ ಕಾಶ್ಮೀರಿ ಆಹಾರ ಪದಾರ್ಥಗಳಲ್ಲಿ ದೊರೀತವೆ ದೇಶದ ಎಲ್ಲ ಭಾಗಗಳ ಸಿನಿಮಾಗಳನ್ನು ಪ್ರದರ್ಶನ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅವರು ಧರ್ ಅವರು ವಿಕಾಸ್ ಧರ್ ಅಂತ ಸರ್ ಐ ನಾಕ್ಸ್ ಮುಖ್ಯಸ್ಥ ಇದ್ದೀವಿ ಬೇರೆ ಬೇರೆ ಭಾಗದಲ್ಲಿಯೂ ಕೂಡ ನಾವು ಮಲ್ಟಿಪ್ಲೆಕ್ಸ್ಗಳನ್ನು ಪ್ರಾರಂಭ ಮಾಡ್ತೀವಿ ಅನಂತನಾಗ್ನಲ್ಲಿ ಮಾಡ್ತೀವಿ ಆಮೇಲೆ ಬೇರೆ ಬೇರೆ ಜಾಗಗಳೇ ಬಂಡೀಪುರದಲ್ಲಿ ಮಾಡ್ತೀವಿ ಹೀಗೆಲ್ಲ ಪ್ರದೇಶಗಳಲ್ಲಿಯೂ ನಾವು ಮಲ್ಟಿಪ್ಲೆಕ್ಸ್ಗಳನ್ನು ಪ ಪ್ರಾರಂಭ ಮಾಡ್ತೀವಿ ಅಷ್ಟೇ ಅಲ್ಲ ಚಳಿಗಾಲದಲ್ಲಿಯೂ ಕೂಡ ಈ ಸಿನಿಮಾ ಥಿಯೇಟ್ರ್ಗಳು ನಡೀತವೆ ಬಂದ್ ಮಾಡೋದಿಲ್ಲ ಯಾಕಂದರೆ ಅಪಾರವಾದ ಹಿರೋ ಹಿಮ ಇರುವಂಥ ಸಂದರ್ಭ ಅದು ಆ ಸಂದರ್ಭದಲ್ಲಿ ಕೂಡ ನಾವು ಮಲ್ಟಿಪ್ಲೆಕ್ಸನ್ನು ಸ್ಟಾಪ್ ಮಾಡೋದಿಲ್ಲ ನಡೆಸ್ತೀವಿ ಅಂತ ಈಗಿರುವಂಥ ಸವಾಲು ಏನಂದರೆ ಒಟ್ಟಿಗೆ ಐದುನೂರ ಇಪ್ಪತ್ತು ಜನ ಥಿಯೇಟ್ರಲ್ಲಿರ್ತಾರೆ ಅವರ ಅಷ್ಟು ಜನರ ರಕ್ಷಣೆ ಅವರು ಹೊರಗಡೆ ಬಂದಾಗ ಆಗಬೇಕಾದಂಥ ರಕ್ಷಣೆ ಇದೆಲ್ಲವನ್ನು ನೋಡಿಕೊಳ್ಳುವಂಥ ಜವಾಬ್ದಾರಿ ಕಾಶ್ಮೀರಿ ಪೊಲೀಸರ ಮೇಲಿದೆ ಇದರ ಜೊತೆ ಇನ್ನೊಂದು ಅಲ್ಲೇ ಇದೆ ಏನಂತಂದರೆ ಈ ಕಾಶ್ಮೀರಿ ಜನ ಇದ್ದಾರಲ್ಲ ಅವರು ಈ ಕಾಶ್ಮೀರ ಜನರ ಮನಸ್ಥಿತಿಯ ಒಂದು ವಿಲಕ್ಷಣವಾದಂಥದ್ದು ನಾನು ಇತ್ತೀಚಿಗೆ ರಂಜಾನ್ ಮಾಸದಲ್ಲಿ ಹೋದಂಥ ಸಂದರ್ಭದಲ್ಲಿ ನಾನು ನನ್ನ ಇನೋವಾ ಗಾಡಿಯಲ್ಲಿರುವಂಥ ಹಾಡುಗಳನ್ನು ಹಚ್ಚಲಿಕ್ಕೆ ಆ ಡ್ರೈವರ್ಗೆ ಹೇಳಿದೆ ಹೇಳಿದಾಗ ಆತ ಹೇಳ್ತಾರೆ ನೈ ನೈ ಹಮ್ಮ ಬಿ ಗಾನ ನೈಲಗಂಗೆ ಕ್ಯೂ ಹಮಾರ ಧರ್ಮಕ್ಕೆ ಖಿಲಾಫಯೇ ನಮ್ಮ ಧರ್ಮದ ವಿರುದ್ಧವಾಗಿದೆ ಅದು ಆದ್ದರಿಂದ ನಾನು ಹಾಡು ಹಚ್ಚೋದಿಲ್ಲ ಅವನಿಗೆ ನನ್ನ ಮನಸ್ಥಿತಿಯನ್ನು ನನ್ನ ಮನೋಭಾವ ಏನು ನನಗೇನು ಬೇಕು ಅನ್ನೋದು ಇಂಪಾರ್ಟೆಂಟ್ ಆಗೋದಿಲ್ಲ ಅವನಿಗೆ ಆತನ ಧರ್ಮ ಮುಖ್ಯ ಆಗತ್ತೆ ಅವರ ಇಸ್ಲಾಂ ಧರ್ಮದಲ್ಲಿ ಮನೋರಂಜನೆ ಅನ್ನೋದು ನಿಷಿದ್ಧ ಅಂತ ಅವ್ರು ಹೇಳ್ತಾರೆ ಅದು ಹಾಗಿರುವಂಥ ಸಂದರ್ಭದಲ್ಲಿ ಸಿನಿಮಾ ಥಿಯೇಟ್ರಿಗೆ ಎಷ್ಟು ಮಟ್ಟಿಗೆ ಜನ ಬರ್ತಾರೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ ಆದರೆ ಇವತ್ತು ಕಾಶ್ಮೀರದಲ್ಲಿ ಯುವ ಸಮೂಹ ತುಂಬ ಜಾಸ್ತಿ ಇರೋದರಿಂದ ಮತ್ತು ಎಲ್ಲರೂ ಧರ್ಮಾಂಧರ ಆಗಿರುವುದಿಲ್ಲ ಅನ್ನುವಂಥ ಆಶಯದೊಂದಿಗೆ ಅಲ್ಲಿಯ ಸಿನಿಮಾ ಥಿಯೇಟ್ರ್ಗಳು ಚೆನ್ನಾಗಿ ನಡಿಬಹುದು ಅನ್ನುವಂಥ ನಿರೀಕ್ಷೆ ಮಾಡೋಣ ಯಾಕೆಂದರೆ ಹೀಗೆ ಒಂದೊಂದಾಗಿ ಬದಲಾವಣೆಗಳಾದಾಗ ಮಾತ್ರ ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಆಗ್ಲಿಕ್ಕೆ ಸಾಧ್ಯ ಕೇವಲ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ಮೂವತ್ತೈದು ಏ ರದ್ದು ಮಾಡೋದ್ರಿಂದ ಅಬ್ರೊಗೇಟ್ ಮಾಡೋದರಿಂದ ಕಾಶ್ಮೀರ ಸರಿಯಾಗಿ ಸರಿಯಾಗಿಬಿಡುತ್ತೆ ಅಂತ ನಾನಂತೂ ಖಂಡಿತ ನಂಬೋದಿಲ್ಲ ಅದು ಕಾನೂನು ಆಗಬೇಕಾದಂಥ ಕ್ರಮ ಆದರೆ ಜನರ ಸುಸ್ಥಿತಿ ಮತ್ತು ಜನರ ಒಗ್ಗೂಡುವಿಕೆ ಅದರ ಸಹಭಾಗಿತ್ವ ಅದು ಎಲ್ಲಕ್ಕಿಂತ ಮುಖ್ಯವಾದದ್ದು ಏನಾಗುತ್ತೆ ಮುಂದಿನ ವಿದ್ಯಾನಮಾನಗಳನ್ನು ಕಾದು ನೋಡಿ ತಿಳಿಸ್ತೇನೆ ನಮ್ಮ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಜೊತೆಗೂಡಿ ನಮಸ್ಕಾರ